పుట్టు భిక్షే కణో బదుకు శిక్షే కణో బ్రహ్మన బరహానే ఇంగే కణో తింతార జనరు కిత్తు నన్న ఏన్ మాడలి బదుకోదు ఎంగే ఏడు నీను ఈ భూమిలి ಮಾಸಕ ದುಡ್ಡಿಲ್ಲ ದಯವಿಟ್ಟು ಎಲ್ಲರ ಸಹಾಯ ಮಾಡಿ. ನಮಸ್ತೆ ಸ್ನೇಹಿತರೆ, ನೀವಿವಾಗ ನೋಡ್ತಿರೋದು ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಪಟ್ಟಣದ ಸಿದ್ದಪ್ಪಾಜಿ ರಸ್ತೆಯಲ್ಲಿರುವ ಲೋಕೇಶ್ ಕುಮಾರ್ ಅವರ ಕುಟುಂಬವನ್ನ. ಇವರಿಗೆ ಕಳೆದ 3 ತಿಂಗಳ ಹಿಂದೆ 2 ಕಿಡ್ನಿ ವೈಫಲ್ಯವಾಗಿ ಡಯಾಲಿಸಿಸ್ಗೆ ಪ್ರತಿ ವಾರವೂ 3 ಸರಿ ಹೋಗ್ತಾ ಇದ್ದಾರೆ. ಇವರಿಗೆ ಡಯಾಲಿಸಿಸ್ಗೆ ಹೋಗೋದಕ್ಕೂ ಹಣ ಇಲ್ಲ. ಒಂದು ಕಡೆ ಅವ್ರ ತಾಯಿ ಕಿಡ್ನಿ ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ, ಆದರೆ ಇವರ ಆಪರೇಷನ್ಗೆ ತಕ್ಷಣವೇ 8 ಲಕ್ಷಗಳಷ್ಟು ಅವಶ್ಯಕತೆ ಇದ್ದು ದಾನಿಗಳು ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿಕೊಡ್ಬೇಕು. ಎಲ್ಲೋ ಒಂದು ಕಡೆ ದಿನವೂ ಉಸಿರಾಟದ ಸಮಸ್ಯೆ ಬರ್ತಾ ಇದ್ದು ಅವ್ರನ್ನ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ದಿನ ಅವ್ರನ್ನ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಯಾಕೋ ಆರೋಗ್ಯದ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ನೀವು ಈ ಒಂದು ಲೋಕೇಶ್ ಕುಮಾರ್ನನ್ನೇ ನಂಬಿಕೊಂಡು ಕುಟುಂಬದಲ್ಲಿ 5 ಜನ ಸದಸ್ಯರಿದ್ದಾರೆ. ತೀರಾ ಕಡುಬಡ ಕುಟುಂಬ, ಕೂಲಿ ನಾಲಿ ಮಾಡಿ ಆ ಕುಟುಂಬವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಲೋಕೇಶ್ ಕುಮಾರ್ ಅವರು. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಕಿಡ್ನಿ ವೈಫಲ್ಯವಾಗಿದ್ದು ಕುಟುಂಬದ ನಿರ್ವಹಣೆ ಮಾಡಲಾಗದಷ್ಟು ಕಷ್ಟ ಅವರಲ್ಲಿ ಎದುರಾಗಿದೆ. ಅದರಿಂದ ದಯವಿಟ್ಟು ದಾನಿಗಳು ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿಕೊಡ್ಬೇಕು. ಮತ್ತೆ ಈ ಒಂದು ವಿಡಿಯೋವನ್ನು ತಮ್ಮ ಸ್ನೇಹಿತರುಗಳಿಗೆ ಹಾಗೂ ಹೊರಗಿನ ಗ್ರೂಪ್ಗಳಿಗೆ ಶೇರ್ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತಿದ್ದೇನೆ. ದಯವಿಟ್ಟು ಈ ಕಷ್ಟದ ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಮತ್ತೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಡಿ. ವರ್ಷ ಆಯ್ತು, ನಮ್ಗೆ 2 ಚಿಕ್ಕ ಮಕ್ಕಳಿದ್ದಾವೆ, ಗಂಡನಿಗೆ ಕಿಡ್ನಿ ಫೇಲ್ಯೂರ್ ಆಗ್ಬಿಟ್ಟು ಬದುಕದೆ ಪಾಪ ಒಂದು ಕಷ್ಟ ಅಂದಿದ್ದಾರೆ. ಕೈ ಮುಗಿದು ಕೇಳ್ಕತ್ತೀನಿ, ಎಲ್ಲ ಸಹಾಯ ಮಾಡಿ, ನಮ್ಮ ಕುಟುಂಬ ಗಂಡ ಉಳಿಸ್ಕೊಡಿ. ಆಪರೇಷನ್ ಮಾಡ್ತಪ್ಪ ಹಣ ಇಲ್ದಲೆ ಓಂಕಾರ ಪಡ್ತಾ ಇದ್ವಿ. ಅದಕ್ಕೆ ದಯವಿಟ್ಟು ನೀವು ಎಲ್ಲ ಸಹಾಯ ಮಾಡಿ ನನ್ನ ಮಗನ ಉಳಿಸ್ಬಿಡಿ. ಅವನೊಬ್ಬನೇ ದುಡಿಬೇಕು, ನಮ್ಮನ್ನೆಲ್ಲ ಸಾಕ್ಬೇಕು. ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ ಆಗದಂತೆ ಗೊತ್ತಾಯ್ತು ನಮ್ಗೆ, ಈಗ ಕಲ್ಕೊಂತೀನಿ. ಮನ ಪರಿಸ್ಥಿತಿ ಹೇಳಲಿಕ್ಕೆ ಅಷ್ಟೊಂದು ಪರಿಸ್ಥಿತಿ ಆಗಿದೆ. ಸಹಾಯ ಮಾಡೋರು ಯಾರಿಲ್ಲ, ಜನ ಮುಂದೆ ಯಾರು ಮಾಡಲ್ಲ ನಮಗೆ. ಕಿಡ್ನಿ ಕೊಡಕ್ಕೆ ನಾನು ಒಪ್ಪಿದ್ದೀನಿ, ನಾನು ಕೂಲಿ ಮಟ್ಟ ತಿನ್ನಾಳು. ನನ್ನ ಕಿಡ್ನಿ ಕೊಡಕ್ಕೆ ನನ್ನ ಸ್ಫೂರ್ತಿ ಒಪ್ಪಿದ್ದೀನಿ, ನನ್ನ ಮಗನಿಗಿಂತ ಹೆಚ್ಚೆಲ್ಲ ಕಿಡ್ನಿ ಕೊಡೋದು. ನಾನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಾಗ ಇಡೀ ದಿನ ಜೀವಯ್ಯಗಳು ಇದ್ದೀವಿ ನಾವು. ನಂದು ಏನು ಪ್ರಾಬ್ಲಮ್ ಇಲ್ಲ, ನನ್ನ ಕಿಡ್ನಿ ಕೊಡೋಕ್ಕೂ ಪರವಾಗಿಲ್ಲ. ನಾನು ಹಂಗೆ ಸತ್ತೋದ್ರೆ ನನ್ನ ಮಗ ಬದುಕೆ ಕಲ್ತದಂತೆ. ನಾವು ಕೂಲಿ ಮಾಡ್ಕೊ ತಿನ್ನೋರು, ಆಪರೇಷನ್ ಮಾಡಿಸಿಕ್ಕೆ ನನ್ನ ಹತ್ರ ಹಣ ಇಲ್ಲ. ದಾನಿಗಳು ದಾರಾಯಿ ಬಿಟ್ಟು ನಮಗೆ ಸಹಾಯ ಮಾಡಿ ಮಗನ ಮುಗಿಸ್ಕೊಡಿ.